ಕೋಲಾರದಲ್ಲಿ ಅವರು ಎಲ್ಲ ನಮ್ಮ ವರ್ತಕರ ಸಂಘ ಬಂದಿದ್ದರು. ನಾವು ರಾಜ್ಯದಲ್ಲಿ ಇವತ್ತು ನಾಳೆ ಏನು ಮಂಗಳವಾರ ತೀರ್ಮಾನ ಆಗಿದ್ದು ಏನು ತೀರ್ಮಾನ ಆಗುತ್ತೆ ನೋಡಿ ನಾವು ನಿರ್ಧಾರ ತೊಗೊಳ್ತೀವಿ ಅಂತ ಹೇಳಿದ್ವಿ. ಅಲ್ಲಿ ಇಡೀ ರಾಜ್ಯಾದ್ಯಂತ ಯಾವ ಜಿಲ್ಲೆಗಳು ಕೂಡ ಇದನ್ನು ಪಾಲನೆ ಮಾಡೋದು ಬೇಡ, ಯಾಕೆಂದರೆ ಈಗಾಗಲೇ ಜನರು ಸಂಕಷ್ಟದಲ್ಲಿದ್ದಾರೆ, ಮತ್ತೆ ಅವ್ರಿಗೆ ಸಂಕಷ್ಟಕ್ಕೆ ದೂಡೋದು ಬೇಡ ಅಂತಂದು ನಿರ್ಧಾರ ಆಗಿತ್ತು ಅಂತ ನಾವು ಲಾಕ್ಡೌನ್ ಹೇರಿಲ್ಲ, ಇನ್ನೂ ಇಲ್ಲ ಜಿಲ್ಲೆಯಲ್ಲಿ. ನೀವು ಮಾಡ್ಕೊಂಡಿದ್ರೆ ಅದನ್ನು ಸಡಿಲಗೊಳಿಸಿ ಅದು ಸಂಜೆವರೆಗೂ ಮುಕ್ತವಾಗಿ ಅವರು ವ್ಯಾಪಾರಿಗಳು ವ್ಯಾಪಾರ ಮಾಡಲಿ, ಖರೀದಿದಾರರು ಏನು ಕಸ್ಟಮರ್ಸ್ ಇದ್ದರೆ ಅವ್ರು ಖಂಡಿತ ಸೇಫ್ಟಿ ರೂಲ್ಸ್ ಫಾಲೋ ಮಾಡಬೇಕು. ಈಗ ನಾವು ದೂರ ಇರಬೇಕು, ಇಷ್ಟು ಜನ ಇದ್ದೀವಿ, ದೂರ ಇದ್ದೀವಿ, ಆಮೇಲೆ ಮಾಸ್ಕ್ ಹಾಕ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲ ಸೇಫ್ಟಿ ರೂಲ್ಸ್ ಫಾಲೋ ಮಾಡಿಕೊಂಡು ನಾವು ದಿನನಿತ್ಯ ನಮ್ಮ ಜೀವನವನ್ನು ಕರೋನಾ ಜೊತೆಗೆ